ತಡರಾತ್ರಿಯಲ್ಲಿ ಏನು ಪ್ರಕಾಶ್ ಬಾಕಳೆಯವ್ರದ್ದು ಮನೆಯಲ್ಲಿ ನಾಲ್ಕು ಜನರದ್ದು ಕೊಲೆಯಾಗಿದೆ. ಈ ಬಗ್ಗೆ ಪೊಲೀಸ್ಗೆ ಮಾಹಿತಿ ಬಂದ ತಕ್ಷಣ ನಾವು ಇಲ್ಲಿ ಸ್ಥಳಕ್ಕೆ ಬಂದಿದ್ದೀವಿ, ಎಲ್ಲ ಪರಿಶೀಲನೆ ಮಾಡ್ತಾಯಿದ್ದೀವಿ. ಕೊಲೆಯಾದವರು ವಿವರ ಒಬ್ಬ ಕಾರ್ತಿಕ್ ಪ್ರಕಾಶ್ ಬಾಕಳೆ ಅಂಥೇಳಿ, ಅದೇ ರೀತಿ ಪರಶುರಾಮ್ ಹಾದಿಮನಿ ಅಂತ, ಲಕ್ಷ್ಮೀ ಹಾದಿಮನಿ ಅಂತ ಮತ್ತು ಆಕಾಂಕ್ಷ ಹಾದಿಮನಿ ಅಂತ, ಅಷ್ಟು ಜನರದ್ದು ಕೊಲೆಯಾಗಿದೆ. ಈಗ ಅದರ ಬಗ್ಗೆ ವಿವರವಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದೀವಿ. ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಕೂಡಲೇ ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ತಗೊಳ್ತೀವಿ. ಸರ್, ಎಷ್ಟು ಗಂಟೆಗೆ ಬಂದರು, ಹೆಂಗೆ ಗೊತ್ತಾಯ್ತು ಇವ್ರಿಗೆ? ಈಗ ಇದ್ರದ್ದು ಅವ್ರಿಗೆ ಹೇಳೋದು ಸುಮಾರು 2-3 ಗಂಟೆ ಒಳಗೆ ಆಗಿರ್ಬೋದು ಅಂಥೇಳಿ, 3 ಗಂಟೆ ನಂತರ ಅವ್ರಿಗೆ ಗೊತ್ತಾಗಿದೆ ಅಂಥೇಳಿ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಸೊ ಅವ್ರು ಹೇಗೆ ಬಂದರು ಏನು ಅನ್ನೋದು ಅವ್ರಿಗೆಲ್ಲ ನಮಗೇನು ಮಾಹಿತಿ ಕೊಟ್ಟಿದ್ದಾರೆ ಆ ಬೇಸ್ ಮೇಲೆ ನಾವೆಲ್ಲ ಪರಿಶೀಲನೆ ಮಾಡ್ತಾಯಿದ್ದೀವಿ. ಮೇನ್ ಡೋರ್ ಕ್ಲೋಸ್ ಇತ್ತು ಅನ್ಸುತ್ತೆ ಸರ್, ಅವ್ರು ಬಂದು ಒಳಗಡೆ ದುಷ್ಕರ್ಮಿಗಳು ಒಳಗಡೆ ಬಂದದ್ದು ಹೆಂಗೆ, ಅಥವಾ ಇನ್ನು ಮಲಗದಲ್ಲಿ ಕೊಲೆ ಮಾಡಿದ್ರು, ಅಥವಾ ಅವ್ರವ್ರ ಗಲಾಟೆ ತೆಗೆದು ಹೆಂಗೆ ಏನು? ಈಗ ಅದನ್ನೇ ಎಲ್ಲ ವಿವರವಾಗಿ ತನಿಖೆ ನಂತರ ತಮಗೆ ತಿಳಿಸ್ತೇವೆ. ಯಾಕಂದರೆ ಏನಾದರೂ ಕಾಮೆಂಟ್ ಮಾಡಲಿಕ್ಕೆ ಇದು ಇಟ್ ಇಸ್ ಟು ಅರ್ಲಿ, ಯಾಕೆಂದರೆ ನಮಗೆ ಎಲ್ಲ ವರ್ಷನ್ಸನ್ನು ನಾವು ನೋಡಿಕೊಂಡು ಹೇಳಬೇಕಾಗ್ತದೆ. ಸ್ವಲ್ಪ ನಮಗೆ ಸಮಯ ಬೇಕು, ಅದನ್ನೆಲ್ಲ ತಿಳ್ಕೊಂಡು ಮತ್ತೆ ನಿಮಗೆ ಬ್ರೀಫ್ ಮಾಡ್ತೇವೆ. ಮನೆಯವ್ರು ಹೇಳ್ಬೇಕಾದ್ರೆ ಅದು ದುಷ್ಕರ್ಮ ಒಳಗೆ ಬಂದಿದ್ದಾರೆ ಹೆಂಗೆ, ಯಾವ ಡೋರ್ ನಿಮ್ಗೆ ಬಂದಿದ್ದಾರೆ? ಅವ್ರು ಮೇಲಿಂದ ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ತಾರೆ, ಮೇಲೆ ಟೆರೆಸ್ ಕಡೆಯಿಂದ ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಎಲ್ಲನೂ ಕೂಡ ನಾವು ಪರಿಶೀಲನೆ ಮಾಡತ್ತೀವಿ. ಯಾರು ಏನಂತೆ ಇನ್ನೂ ಸದ್ಯಕ್ಕೆ ಯಾರು ಏನು ಅಂತ ಗೊತ್ತಾಗಿಲ್ಲ. ಎಲ್ಲ ಮೂಲಗಳಿಂದ ತಿಳಿದುಕೊಂಡು ನಾವು ಸಾಧ್ಯದಷ್ಟು ಬೇಗ ಅವ್ರನ್ನ ದಸ್ತಗಿರಿ ಮಾಡ್ತೀವಿ. ಇದು ನಮಗೇನು ಗೊತ್ತಿಲ್ಲ, ನಾವು ಮಕ್ಕೊಂಡಿದ್ವಿ, ಸುಮಾರು 2:45 ಸುಮಾರು ಡೋರ್ ಹೊಡೆದ್ರು. ಡೋರ್ ಹೊಡೆದ ಮ್ಯಾಗ ಸ್ವಲ್ಪ ನಮ್ಮ ಮನೆಯವ್ರು ಎದ್ದು, ಯಾರು ಹೊಡ್ತಾರೆ ಡೋರು ಅಂದ್ರೆ ನಾನು ಹೇಳಿ, ಯಾರು ಯಾರು ಕಾರ್ತಿಕ ಇಲ್ಲ ನಮ್ಮ ಇವ್ರು ಮಕ್ಕೊಂದ್ರಲ್ಲ ಸೌಂಡಮ್ಮ ಮಾಡಿಲ್ಲ ಅವರು ಸೌಂಡಮ್ಮ. ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಒಂದು 15-20 ಮಿನಿಟಿಂದ ಏನು ಸ್ವಲ್ಪ ಆವಾಜ್ ಬಂದಂಗೆ ಆಗೈತೆ ರೀ, ಆವಾಜ್ ಬಂದಂಗೆ ಆಗಂಗೆಲ್ಲ ಅವರು ನಾನು ಕರೆ ತೆಗೆ ಹೋಗಿದ್ದೆ, ಏ ಬೇಡ ಕರೆ ತೆಗೆ ಬರ್ತಾರೆ ಪೊಲೀಸ್ ಫೋನ್ ಹಚ್ಚಿ ಅಂತ. ನಾನು ಪೊಲೀಸ್ ಫೋನ್ ಹಚ್ಚಿದೆ, ಫೋನ್ ಹಚ್ಚಿ ಹಿಂಗೆ ಸರ ಇಲ್ಲಿ ಕರೆಕ್ಟ್ ಬಂದ್ರೆ ಅರ್ಜೆಂಟ್ ಬರ್ರಿ, ಅದನ್ನು 100 ಹಚ್ಚಿದ್ದೆ ನಾನು, ಅರ್ಜೆಂಟ್ ನಗು ಬರ್ರಿ ಇಲ್ಲಿ ದಾಸ ನೋಡಿ ಎಲ್ಲ ನನ್ನ ಲೊಕೇಶನ್ ಇದೆ. ಒಂದು 15 ಮಿನಿಟ್ನಾಗ ಪೊಲೀಸ್ ಬಂದ್ರೆ ಅಷ್ಟೇ, ನಾವು ಒಳಗೆ ಏನಾಗೈತೆ ಅನ್ನೋದು ಏನು ಗೊತ್ತಿಲ್ಲ, ಒಳಗಾಗಿ ನಾವು ರೂಮ್ ಹೋಗಿ ಆಮೇಲೆ ಎಲ್ಲ ಜನರಿಗೆ ಫೋನ್ ಹಚ್ಚಿ ಇಲ್ಲಿ ಒಳಗೆ ಯಾರ ಹೊರಗೆ ಕರೆಕ್ಟ್ ಬಂದ ಅಂತ ಬರ್ರಿ ಹೊರಗೆ ಬಂದಾಗ ಎಲ್ಲ ಮಂದಿ ಬಂದ್ರೆ ಇಲ್ಲಿ ಏನು ಮುಂದೆ ಏನೇನೂ ಇಲ್ಲ, ಫ್ರಂಟಿಗೆ ಎಲ್ಲ ಬ್ಯಾಕ್ ಸೈಡ್ ಆಗೈತೆ. ಹಿತ್ತಲ್ಲಿ ಡೋರ್ ಬರ್ರಿ ಡೋರ್ ಇಲ್ಲದೆ ಹಿತ್ತಲ್ಲಿ ಏನು ಡೋರ್ ಇಲ್ಲ ಇಲ್ಲ, ಮ್ಯಾಗ ಡೋರ್ ಐತೆ ಪೂರ 2nd ಫ್ಲೋರ್ನಾಗ. ಓಹೋ, 7 ಹತ್ತಾಗ ಜಾಗ ಮ್ಯಾಗಲ್ಲೇ. ಹಾಂ ಹಾಂ ಹಾಂ. ಅದಾಗ ಬಾಜು ನಮ್ಮ ಅಣ್ಣಾರ ಊರು ಬೇರ ಊರು ಬೇರ. ಹ್ಞೂ, ಅಂದ್ರೆ ಮ್ಯಾಲಿನ ಡೋರಿಂದ ಒಳಗೆ ಬಂದ್ರೆ ಅಂತ. ಹೌದು, ಮ್ಯಾಗಿಂದ. ಹ್ಞೂ, ಏನಾಗೈತೆ ಸರ್, ಎಷ್ಟು ಮಂದಿ? ಹಾಂ, ಎಷ್ಟು ಮಂದಿ ಹೊಡೆದಾರೆ? 4 ಮಂದಿ. ಹಾಂ ಹಾಂ, ನಮ್ಮ ಮಗ, ಆಮೇಲೆ ನಮ್ಮ ಮಿಸ್ಸಸ್ ಅಣ್ಣಗ, ಅವ್ರ ಮಿಸ್ಸಸ್ಗೆ, ಆಮೇಲೆ ಒಂದು ಅವ್ರ ಮಗುಗೆ. ಮಲಗದಾಗ ಹೋಗ್ಬಿಟ್ಟ? ಏನು ನೋಡಿಲ್ಲ, ನಾನು ಒಳಗೆ ಹೋಗಿಲ್ಲ. ನಮ್ಮ ರೇಷನ್ ನಮ್ಮ ಹಳೆ ಆಗ್ಬೇಕ್ರಿ, ಮೊದಲ ಮಿಸ್ಸಸ್ ನಮ್ಮ ಅವ್ರ ಅಣ್ಣ. ಹ್ಞೂ, ಕನ್ಯಾನ ಒಳಗೆ ಬಂದಿದ್ರು ಹುಡುಗ, ಮಂತನ ಒಳಗೆ ಬಂದಿದ್ರು ಕಾರ್ತಿಕ್ ಕಾರ್ತಿಕ್ ಮಂತನ ಒಳಗೆ ಬಂದಿದ್ರು. ನಿನ್ನೆಲ್ಲ ಮೊನ್ನೆ ಬಂದಿದ್ರು, ಅವ್ರು ಇಲ್ಲೇ ಇದ್ರು. ನಿನ್ನೆ ಲಕ್ಷ್ಮೇಶ್ವರ ಲಗ್ನಕ್ಕೆ ಹೋಗ್ಯಾರ ಅವರು, ಲಕ್ಷ್ಮೇಶ್ವರ ಲಗ್ನಕ್ಕೆ ಹೋಗಿದ್ರು ಅವರು. ಲಗ್ನಕ್ಕೆ ಹೋಗಿ ನೀನು ರಾತ್ರಿ ಹೋಗ್ತೀನಿ ಅಂದರು, ಬೇಡಕರಿ ಅವ್ರ ಅವ್ರ ಮಿಸ್ಸಸ್ ಬರ್ತಡೇ ಇತ್ತು, ನಿನ್ನೆ ಬರ್ತಡೇ ಇತ್ತು ಸೆಲೆಬ್ರೇಷನ್ ಮಾಡಿ ಹಾಕೊಂಡಾರ. ಯಾರು ಮಾಡಿರೋ ಏನು 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 ಹೇಳ, ಏನು ಗೊತ್ತಿಲ್ಲ. ಅದು ಮ್ಯಾಲೆ ಡೋರ್ಗೆ ಇರೋದು ಯಾರು ಮಾಡ್ತೀನಿ, ಅವ್ರಿಗೆ ಯಾರು ದೋಷಿಗೆ ಸಿಗುತ್ತಾರೋ ಬೇಡ, ನಿಮಗೇನು ಅನುಮಾನ ಅದಂತ ಇಲ್ಲಿ ಬಿಡ್ರಿ. ಯಾರು ದೋಷ ಇದೆ ಹ್ಯಾಂಗೆ ಹೇಳ್ಬೇಕ್ರಿ ಜನದ್ದು? ಹಾಂ, ಇಷ್ಟು ಕ್ರೂರಾಗಿ ಹೊಡೆದಾರಲ್ಲ, ಅದು ಏನು ಹೆಂಗೆ ಮಾತಾಡೋಕೆ ಚಾನ್ಸ ಕೊಟ್ಟಿಲ್ಲ ಅವ್ರಿಗೆ, ಪೂರ ಹಾಕಿ ಹೊರಗೆ ಬಿಟ್ಟ ಎಲ್ಲರಿಗೂ ಹಾಕೊಂಬಂದು. ಮಗು ಅದು 16 ವರ್ಷದ ಮಗು ಹೊರಟು ಹುಡುಗಿ. ನನ್ನ ಮಗ ಕಾರ್ತಿಕ್ ರೀ, ಆಮೇಲೆ ಪರಶುರಾಮ, ಲಕ್ಷ್ಮೀ, ಆಕಾಂಕ್ಷ, 4 ಮಂದಿ. ಹ್ಞೂ.
ಸದ್ಯಕ್ಕೆ ನಮ್ಗೆ ಇಷ್ಟೇ ಮಾಹಿತಿ ಇರೋದು, ಯಾರು ಏನೋ ಏನು ಗೊತ್ತಿಲ್ಲ. ಇನ್ನಷ್ಟು ವಿಷಯ ಮಾಡಾತ ಪೊಲೀಸರು. ದುರ್ದೈವದ ಘಟನೆ, ಅಮಾನುಷವಾಗಿರ್ತಕ್ಕಂಥ ಘಟನೆ. ಈಗ ತಕ್ಷಣ ಸಾರ್ವಜನಿಕರು, ಪೊಲೀಸ್ ಹಿರಿಯ ಅಧಿಕಾರಿಗಳು ಅವರು ಯಾವ ಕಡೆಯಿಂದ ಎಂಟ್ರಿ ಆಗಿದ್ದಾರೆ, ಯಾರು ನಿರ್ಣಯ ಮಾಡೋದಕ್ಕೆ ಬಂದಿದ್ದಾರೆ, ಅವರು ಮೇಲಿಂದ ಬಂದಿದ್ದಾರೋ ಹೇಗೆ ಅನ್ನೋದ್ರ ಬಗ್ಗೆ ಅವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಇಂಥ ಅಮಾನವೀಯ ಘಟನೆ ಮಾಡಿರುವ ಈ ಕೃತ್ಯಕಾರರು ನಿಜವಾಗಿಯೂ ಮನುಷ್ಯರಂತೆ ವರ್ತನೆ ಮಾಡೇ ಇಲ್ಲ. ಪೊಲೀಸ್ ತನಿಖೆ ಗಂಭೀರವಾಗಿ ನಡೀತದೆ, ಆದಷ್ಟು ಬೇಗ ಗುನ್ನೆಗಾರರನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತೇವೆ.